ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ಇವತ್ತು ಇದೊಂದು ಸ್ಯಾಮ್ಸಂಗ್ ಮದರ್ ಬೋರ್ಡ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಮದರ್ ಬೋರ್ಡ್ ನಂಬರ್ ನೀವಿಲ್ಲಿ ನೋಡ್ಬೋದು. ಇದ್ರ ಮಾಡಲ್ ನಂಬರ್ ಬಂದು UA43K5002AK. ಇದು ಇದ್ರ ಮದರ್ ಬೋರ್ಡು. ಮತ್ತು ಮದರ್ ಬೋರ್ಡ್ ನಂಬರ್ ನೀವಿಲ್ಲಿ ನೋಡ್ಬೋದು, MSD6308-T8C2. ಇದು ಇದರ ನಂಡ ಐಸಿ. ಇದರಲ್ಲಿ ಫಸ್ಟ್ ಆಫ್ ಆಲ್ ಇದರ ಪ್ರಾಬ್ಲಮ್ ಏನು ಅಂತ ನೋಡೋದಾದರೆ, ಸ್ಟ್ಯಾಂಡ್ ಬೇರೆ ರಿಲೀಸ್ ಆಗಿ ಸ್ಯಾಮ್ಸಂಗ್ ಅಂತ ಬರುತ್ತೆ. ಸ್ಯಾಮ್ಸಂಗ್ ಅಂತ ಬಂದ ಮೇಲೆ ಒಂದು 10 ಸೆಕೆಂಡ್ಸ್ ಅದೇ ರೀತಿ ಇರುತ್ತೆ ಸ್ಯಾಮ್ಸಂಗ್ ಅಂತ, ಮತ್ತೆ ಆಫ್ ಆಗಿ ಮತ್ತೆ ಸ್ಯಾಮ್ಸಂಗ್ ಅಂತ ಬರುತ್ತೆ. ಇದು ಇದರಲ್ಲಿರೋ ಪ್ರಾಬ್ಲಮ್. ಇಲ್ಲಿ ನೋಡ್ಬೋದು ಆಫ್ ಆಗಿದೆ ಟಿವಿ. ಈ ಕಾರಣಕ್ಕಾಗಿ ಈ ನಂಡ್ ಐಸಿನ ರಿಮೂವ್ ಮಾಡಿ ಇದರಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಡ್ರೈ ಸಾಲ್ಡ್ರನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಫ್ಲಕ್ಸ್ ಹಾಕಿ ಸಾಲ್ಡ್ರ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ಐಸಿ ಲಿಫ್ಟ್ ಆಗಿದೆ. ಮತ್ತೆ ಇನ್ನೊಂದು ಸೈಡ್ ಐಸಿ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಹೀಟ್ಸಿಂಗ್ ಸ್ವಲ್ಪ ಅಡ್ಡ ಬರ್ತಾ ಇದೆ. ಇದನ್ನು ರಿಮೂವ್ ಮಾಡಿಕೊಂಡು ಮತ್ತೆ ಆಮೇಲೆ ಫಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಈಸಿಯಾಗಿ ಐಸಿ ಓಪನ್ ಆಗಿದೆ. ಬೋರ್ಡ್ ಎಲ್ಲ ಪ್ರಾಪರಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಬೋರ್ಡಲ್ಲಿ ಇದ್ದಿದ್ದು ಎಕ್ಸ್ಟ್ರಾ ಫ್ಲಕ್ಸ್ ಎಲ್ಲ ಥಿನ್ನರ್ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಐಸಿ ಮೇಲಿದ್ದಂಥ ಪೇಸ್ಟನ್ನು ಸಹ ರಿಮೂವ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪೇಸ್ಟ್ ಎಲ್ಲ ಬೋರ್ಡ್ ಎಲ್ಲ ಹರಡುತ್ತೆ, ಅದು ಅದಕ್ಕೋಸ್ಕರ. ನೀವಿಲ್ಲಿ ಮೈನ್ ಪ್ರೊಸೆಸರ್ ನಂಬರ್ ಸಹ ನೋಡ್ಬೋದು. ಮತ್ತು ಐಸಿಯಲ್ಲಿರೋ ಎಕ್ಸ್ಟ್ರಾ ಲೆಡ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಐಸಿ ಇವಾಗ ಪರ್ಫೆಕ್ಟಾಗಿ ಕ್ಲೀನ್ ಆಗಿದೆ. ಐಸಿಯಲ್ಲಿ ಯಾವುದೇ ರೀತಿಯಲ್ಲೂ ಜಾಯಿಂಟ್ ಆಗಿಲ್ಲ, ಪಿನ್ ಬೆಂಡ್ ಆಗಿರೋದಾಗಲಿ ಆ ಥರ ಏನೂ ಆಗಿಲ್ಲ. ನೆಕ್ಸ್ಟ್ ಇದನ್ನು ಐಸಿನ ಐಪಿ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. A few moments later. ಐ ಸಿ ಪ್ರೋಗ್ರಾಮ್ ಎಲ್ಲ ಆಗಿದೆ. ಐ ಸಿ ಪ್ರೋಗ್ರಾಮ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಐ ಸಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪೇಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಸಿ ಅಲೈನ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪ್ರಾಪರಾಗಿ ಪಿನ್ಸ್ನ ಅಲೈನ್ ಮಾಡ್ಕೊಬೇಕಾಗುತ್ತೆ. ಪ್ರಾಪರಾಗಿ ಈಚ್ ಆ್ಯಂಡ್ ಎವ್ರಿ ಪಿನ್ಸ್ ಆರ್ಡರ್ ಮಾಡ್ಕೊತಾ ಇದ್ದೀನಿ. ಐಸೆ ನೀವಿಲ್ಲಿ ನೋಡ್ಬೋದು ಎಲ್ಲ ಪ್ರಾಪರಾಗಿ ಫಿಕ್ಸ್ ಆಗಿದೆ. ಮತ್ತೆ ಇನ್ನೊಂದು ನಾವು ಒಂದ್ಸರಿ ಎಕ್ಸ್ಟ್ರಾ ಫ್ಲಕ್ಸ್ ಇರೋದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ಲಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನೀವಿಲ್ಲಿ ನೋಡ್ಬೋದು ಐಸಿ ಪ್ರಾಪರಾಗಿ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಇದು ಹೀಟ್ ಸಿಂಕು ಆವಾಗಲೇ ರಿಮೂವ್ ಮಾಡಿದ್ದನ್ನ ಮತ್ತೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲು ಯೂಸ್ ಮಾಡಿದ್ದಂಥ ಪೇಸ್ಟ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಆ ಪೇಸ್ಟ್ ಬೇರೆ ಈ ಪೇಸ್ಟ್ ಬೇರೆ. ಇದು ಲ್ಯಾಪ್ಟಾಪ್ಸಲ್ಲಿ ಯೂಸ್ ಆಗುವಂಥ ಪೇಸ್ಟ್, ಇದು ಜಾಸ್ತಿ ಹೀಟ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಪ್ರೊಸೆಸರ್ ಜಾಸ್ತಿ ಹೀಟ್ ಆಗೋದಕ್ಕೆ ಬಿಡೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಮದರ್ ಬೋರ್ಡ್ನ ಮದರ್ ಬೋರ್ಡ್ ಟೆಸ್ಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ಟ್ಯಾಂಡ್ ಬೈ ರಿಲೀಸ್ ಆಗಿದೆ.
ಮತ್ತೆ ಹಂಗಂತ ಇಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇದು ಆ್ಯಕ್ಚುಲಿ ಇದ್ದಿದ್ದು ಫುಲ್ ಎಚ್ ಡಿ ಟಿ ವಿ, ಇದು ನಾನ್ ಎಚ್ ಡಿ ರೆಸೊಲ್ಯೂಷನ್ಗೆ ಕನ್ವರ್ಟ್ ಆಗಿದೆ. ಇದು ಎಚ್ ಡಿ ರೆಡಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಪಿಕ್ಚರ್ ಬರ್ತಾ ಇಲ್ಲ. ಇದರಲ್ಲಿ ಪಿಕ್ಚರ್ ಬರಬೇಕು ಅಂದರೆ ಈ ಥರ ಎಲ್ ವಿ ಡಿ ಎಸ್ ಒಂದು ಮಾಡ್ಕೊಬೇಕಾಗಿತ್ತು. ಆ ಎಲ್ ವಿ ಡಿ ಎಸ್ ಮಾಡೋದ್ರಲ್ಲೇ ತುಂಬ ಹೊತ್ತು ಆಗೋಯಿತು. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಎಲ್ ವಿ ಡಿ ಎಸ್ ಎಲ್ಲ ಆಲ್ಟ್ರೇಷನ್ ಮಾಡಿ ಕನೆಕ್ಷನ್ ಮಾಡ್ಕೊಂಡ್ಮೇಲೆ ಇದು ಎಚ್ ಡಿ ರೆಡಿ ಎಲ್ ವಿ ಡಿ ಎಸ್ ಹಾಕ್ಕೊಂಡು ಇದಕ್ಕೆ ಪೆನ್ ಡ್ರೈವ್ ಮುಖಾಂತರ ಮತ್ತೆ ಫುಲ್ ಎಚ್ ಡಿಗೆ ಕನ್ವರ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಫುಲ್ ಎಚ್ ಡಿಗೆ ಕನ್ವರ್ಟ್ ಆಗಿದೆ. ಪಿಕ್ಚರ್ ಎಲ್ಲ ಬರ್ತಾ ಇದೆ. ಈ ರೀತಿ ಕಂಪ್ನೀಸ್ ಅಲ್ಲಿ ಡೈರೆಕ್ಟ್ ಆಗಿ ಎಚ್ ಡಿ ರೆಡಿ ಎಲ್ ವಿ ಡಿ ಎಸ್ ಕನೆಕ್ಟ್ ಆಗೋ ಥರ ಕೊಟ್ಟಿರಲಿಲ್ಲ. ಆ ಎಲ್ ವಿ ಡಿ ಎಸ್ನ ಡೇಟಾ ಶೀಟ್ ಓಪನ್ ಮಾಡಿ ಮಾಡಿಫಿಕೇಶನ್ ಮಾಡೋ ಅಷ್ಟರಲ್ಲೇ ಸುಮಾರು 1 ಅವರ್ ಲೇಟ್ ಆಗೋಯಿತು. ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ನೀವಿಲ್ಲಿ ನೋಡ್ಬೋದು ಪಿಕ್ಚರ್ ಎಲ್ಲ ಪ್ರಾಪರಾಗಿ ಬರ್ತಾ ಇದೆ. ಪಿಕ್ಚರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೌಂಡ್ ಕೂಡ ಕರೆಕ್ಟಾಗಿದೆ. ಸೌಂಡು ನಾನು ಮ್ಯೂಟ್ ಮಾಡಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ಈ ಚಾನಲಲ್ಲಿ ತೊಗೊಂಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.